ಸೈಕಲ್ ನಡೆಸುವವರಿಂದ ದೇಶದ ಅರ್ಥವ್ಯವಸ್ಥೆಗೆ ಹಾನಿ. ಇದನ್ನು ಯಾರು ಹೇಳಿದ್ದಾರೆಂದು ನಾನು ನಿಮಗೆ ಹೇಳೋದಿಲ್ಲ. ನಿಮಗಿದು ಹಾಸ್ಯಾಸ್ಪದವೆನಿಸಿರಬಹುದೇ, ಆದರೆ ಇದು ಸತ್ಯ. ಸೈಕಲ್ ನಡೆಸುವವನಿಂದ ದೇಶಕ್ಕೆ ಆಪತ್ತು ಏಕಾಗಿದೆ. ಹೌದು, ಅವನು ಗಾಡಿ ಖರೀದಿಸುವುದಿಲ್ಲ, ಅವನು ಸಾಲ ಪಡೆಯೋದಿಲ್ಲ, ಅವನು ಗಾಡಿಯ ವಿಮೆ ಮಾಡಿಸುವುದಿಲ್ಲ, ಅವನು ತೈಲ ಖರೀದಿಸುವುದಿಲ್ಲ, ಅವನು ಗಾಡಿ ಸರ್ವಿಸಿಂಗ್ ಮಾಡಿಸುವುದಿಲ್ಲ, ಅವನು ಹಣ ನೀಡಿ ಪಾರ್ಕಿಂಗ್ ಮಾಡೋದಿಲ್ಲ, ಅವನು ಹೆಲ್ಮೆಟ್ ಲೈಸೆನ್ಸ್ ಇಲ್ಲದಂತೆ ದಂಡ ಕಟ್ಟೋದಿಲ್ಲ, ಮತ್ತು ಅವನು ದಪ್ಪವಾಗೋದಿಲ್ಲ. ಹೌದ್ರಿ, ಇದು ಸತ್ಯ. ಒಬ್ಬ ಆರೋಗ್ಯ ಪೂರ್ಣ ವ್ಯಕ್ತಿ ಅರ್ಥವ್ಯವಸ್ಥೆಗೆ ಮಾರಕ, ಏಕೆಂದರೆ ಅವನು ಔಷಧಿ ಖರೀದಿಸಲಾರ, ಅವನು ದವಾಖಾನೆ ಚಿಕಿತ್ಸೆಗೆ ಹೋಗಲಾರ, ಅದು GDPಗೆ ಯೋಗದಾನ ನೀಡಲಾರ. ಇವನ ಜೊತೆಗೆ ಒಬ್ಬ ಫಾಸ್ಟ್ ಫುಡ್ ಅಂಗಡಿಯವ 30 ಉದ್ಯೋಗ ಸೃಷ್ಟಿ ಮಾಡುವವನು, 10 ಹೃದಯ ಚಿಕಿತ್ಸೆ, 10 ದಂತ ಚಿಕಿತ್ಸೆ, 10 ತೂಕ ಕೂಡ ಕಡಿಮೆಯಾಗುವುದು. ನಡೆಯುವವರು ಇವರಿಗಿಂತ ಖತರ್ನಾಕ್ ಇವರು, ಏಕೆಂದರೆ ನಡೆಯುವವನು ಸೈಕಲ್ನನ್ನು ಖರೀದಿಸಲಾರ.